ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಐದು ಸಾವಿರದಿಂದ ಹತ್ತು ಲಕ್ಷದವರೆಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಯಾವ ಲೋನ್ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ ಸೊ ಎಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪು ವಿಡಿಯೋ ಒಂದು ಲೈಕ್ ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಇಲ್ಲಿ ಹೈಯೆಸ್ಟ್ ಆಫರ್ ಮತ್ತೆ ಅಫೋರ್ಡಬಲ್ ಇ ಎಂ ಐ ಡಿಸ್ಬರ್ಸಲ್ ಅಂತ ಎಲ್ಲ ತೋರಿಸಿದೆ ನೋಡ್ಕೋಬಹುದು ಇಲ್ಲಿ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಪರ್ಮಿಷನ್ಸ್ ನೆಲ್ಲ ಅಗ್ರಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹೈ ಅಗ್ರಿ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಲೋ ಅಂತ ಅಕ್ಸೆಪ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಪರ್ಮಿಷನ್ಸ್ ಅನ್ನೋದು ಅಲೋ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹೆನಬಲ್ ನೋವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಜಿಮೇಲ್ ಕೊಟ್ಬಿಟ್ಟು ಲಾಗಿನ್ ಅನ್ನೋದು ಆಗಬೇಕಾಗುತ್ತೆ ನಾನು ನನ್ನ ಜಿಮೇಲ್ ಕೊಟ್ಬಿಟ್ಟು ಲಾಗಿನ್ ಅನ್ನೋದು ಮಾಡ್ತಿದ್ದೀನಿ ಇಲ್ಲಿ ನನ್ನ ಮೊಬೈಲ್ ನಂಬರ್ ಆಗಿಬಿಟ್ಟು ಲಾಗಿನ್ ಅನ್ನೋದು ಮಾಡ್ತಿದ್ದೀನಿ ನೋಡ್ಕೋಬಹುದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಅನ್ನೋದು ಬರುತ್ತೆ ಓ ಟಿ ಪಿನ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಮಾಡಿಬಿಟ್ಟು ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ವೆರಿಫೈ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ನೋಡ್ಕೋಬೋದು ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ ನಿಮಗೆ ಐದು ಲಕ್ಷದವರೆಗೂ ಸಾಲ ಕೊಡ್ತೀವಿ ಅಂತಂತ ಹೇಳಿದರೆ ನನಗೆ ಐದು ಲಕ್ಷ ಕೊಡ್ತಿದ್ದಾರಂತೆ ನಿಮಗೆ ಎಷ್ಟು ಕೊಡ್ತಿದ್ದಾರೆ ಅನ್ನೋದು ಕಮೆಂಟ್ ಮಾಡಿ ಇಲ್ಲಿ ಅಪ್ಲೈ ನೋಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ಆಗಿರ್ಬೋದು ಫಸ್ಟ್ ನೇಮು ಲಾಸ್ಟ್ ನೇಮು ಸ್ಯಾಲ್ರಿಡ ಸೆಲ್ಫ್ ಎಂಪ್ಲಾಯ್ಡ ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತಂತ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು ಡೀಟೇಲ್ಸು ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಅಪ್ಲಿಕೇಶನಲ್ಲಿ ಖಂಡಿತವಾಗ್ಲೂ ಸಾಲ ಸಿಕ್ಕೇ ಸಿಗುತ್ತೆ ಸೊ ಇಲ್ಲಿ ನೋಡ್ಕೋಬೋದು ನಿಮಗೆ ಇಲ್ಲಿ ಚೂಸ್ ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಇಲ್ಲಿ ಇಂಗ್ಲೀಷು ಮತ್ತು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಕನ್ನಡ ಲಾಂಗ್ವೇಜ್ ಎಲ್ಲ ಇದೆ ಇದರಲ್ಲಿ ಸೊ ಆರಾಮಾಗೆ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು ಗೈಸ್ ಎಲ್ಲ ಆಗಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಎಷ್ಟು ಬೇಕು ನಿಮಗೆ ಲೋನು ಅಂತಂತ ಹೇಳ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಮತ್ತು ನಿಮ್ಮ ಸೆಲ್ಫಿ ಮತ್ತು ಸೆಲ್ಫಿ ವಿಡಿಯೋ ಮತ್ತು ಕರೆಂಟ್ ಅಡ್ರೆಸ್ ಪ್ರೂಫು ಮತ್ತು ಪ್ಯಾನ್ ಕಾರ್ಡ್ ನಂಬರು ಎಲ್ಲ ಎಂಟರ್ ಮಾಡ್ಕೋಬೇಕಾಗುತ್ತೆ ಫೋಟೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋಸ್ ಅಪ್ಲೋಡ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಅಮೌಂಟ್ ಅನ್ನೋದು ಡಿಸ್ಬೆಸ್ ಆಗುತ್ತೆ ಅಂದರೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಸೊ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ಚೆಕ್ ಮಾಡೋಣ ಬನ್ನಿ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಆ ಹತ್ತು ಲಕ್ಷದವರೆಗೂ ಸಾಲ ಕೊಡ್ತಾರೆ ಅಂತಂತ ಹೇಳಿದೆ ಆ ಅಕಸ್ಮಾತ್ ನೀವೇನಾದರೂ ಎಮರ್ಜೆನ್ಸಿ ಇದ್ದು ಐವತ್ತು ಸಾವಿರ ಸಾಲ ತಗೊಂತಿದ್ದೀರಾ ಅಂದ್ಕೊಳ್ಳಿ ಸೊ ಇಪ್ಪತ್ನಾಲ್ಕು ಪರ್ಸೆಂಟ್ ಏನಾದರೂ ನಿಮಗೆ ಟೆನ್ ನಿಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಬೀಳುತ್ತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪರ್ ಹ್ಯಾನಮ್ ಅಂತ ಇಂಟ್ರೆಸ್ಟ್ ರೇಟ್ ಬೀಳುತ್ತೆ ಇಲ್ಲಿ ನೋಡ್ಕೋಬೋದು ಹನ್ನೆರಡು ತಿಂಗಳೇನಾದರೂ ತೊಗೊಂಡಿದ್ದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ನಿಮಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ ಮುನ್ನೂರ ಹದಿನೈದು ರೂಪಾಯಿ ಜಿ ಎಸ್ ಟಿ ಮಾಡ್ತಾರೆ ಲ್ ಫೀಸು ಮತ್ತೆ ಅದೆಲ್ಲ ಸೇರಿಸ್ಬಿಟ್ಟು ನಿಮಗೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಅನ್ನೋದು ನೀವು ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿ ಅಂದ್ರೆ ನೀವು ತಿಂಗಳ ಪ್ರತಿ ತಿಂಗಳ ಅಷ್ಟು ಇ ಎಮ್ ಐ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ನೋಡ್ಕೋಬೋದು ನಿಮ್ಮ ನಿಮಗೆ ಐವತ್ತು ಸಾವಿರ ನೀವೇನಾದರೂ ಸಾಲ ತಗೊತಿದ್ದೀರಾ ಅನ್ನೋದಾದ್ರೆ ನಲವತ್ತೇಳು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಅನ್ನೋದು ಮಾತ್ರ ನಿಮ್ಮ ಅಕೌಂಟ್ಗೆ ಬರುತ್ತೆ ನಿಮ್ಮ ಕೈಗೆ ಬರುತ್ತೆ ಸೊ ಇದೆಲ್ಲ ಪ್ರೋಸೆಸಿಂಗ್ ಫೀಸ್ ಕಟ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಅಕೌಂಟ್ಗೆ ಬರುತ್ತೆ ನಲವತ್ತೇಳು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಮತ್ತೆ ಇಲ್ಲಿ ನೋಡ್ಕೋಬೋದು ನಿಮಗೆ ಟೋಟಲ್ ಇಂಟ್ರೆಸ್ಟ್ ಅಲ್ಲಿಗೆ ಎಷ್ಟು ಬೀಳುತ್ತೆ ಆರು ಸಾವಿರದ ಏಳ್ನೂರ ಮೂವತ್ತಾರು ರೂಪಾಯಿ ಅನ್ನೋದು ಬೀಳುತ್ತೆ ಸೊ ಐವತ್ತಾರು ಸಾವಿರದ ಏಳ್ನೂರ ಮೂವತ್ತಾರು ರೂಪಾಯಿ ಅನ್ನೋದು ನೀವು ಟೋಟಲ್ ರೀಪೇಮೆಂಟ್ ಅನ್ನೋದು ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಮನಿವೀವ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಅಪ್ಲಿಕೇಶನ್ ಫೋರ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ಸ್ ಇದೆ ಮತ್ತೆ ಮಿಲಿಯನ್ ಗಟ್ಟಲೆ ಡೌನ್ಲೋಡ್ಸ್ ಅನ್ನೋದು ಇದೆ ಕ್ರೋರ್ ಡೌನ್ಲೋಡ್ಸ್ ಅನ್ನೋದು ಇದೆ ಸೊ ಗೈಸ್ ಇಷ್ಟ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ಯಾಂಕ್ ಯು ಟ್ಯಾಂಕ್ ಫಾರ್ ವಾಚಿಂಗ್ ಬೈ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್